ಏನು ಕೊಡ್ತಾನೋ ಇಲ್ಲಪ್ಪ ಅಂತ. ಅಪ್ಪಿ ನಿಮ್ಮ ಹೆಸರು? ಉದಯ ಅಂತ ಹೇಳಿ. ಯಾವ ಊರು? ಹುಚ್ಚಂಗೇಪಾಳ್ಯ. ಯಾವ ಹೋಬಳಿ ಬರುತ್ತೆ? ಕಸ್ಬಾ ಹೋಬಳಿ ತುಮಕೂರ್ತಾಲ. ತುಮಕೂರು ತಾಲೂಕು. ಎಷ್ಟಲ್ಲ ಗವೆ? ಎರಡಲ್ಲೂ ನಾಲ್ಕಲ್ಲ. ಎರಡಲ್ಲೂ ನಾಲ್ಕಲ್ಲ. ನೀವು ತಂದಿ ಎಷ್ಟು ದಿನ ಆಯ್ತು? ವರ್ಷ ಆಗಿ ಸರ್. ಇಲ್ಲಿ ಜಾತ್ರೆ ಜಾತ್ರೆಯಲ್ಲಿ ತಂದಿರೋದು? ಇಲ್ಲಿ ವರ್ಷ ಆಗಿಲ್ಲ. ಯಾವ ಜಾತ್ರೆ? ಇಲ್ಲ, ಯಡಿಯೂರು ಜಾತ್ರೆಯಲ್ಲಿ ತಂದಿರೋದು. ಯಡಿಯೂರು ಜಾತ್ರೆ ಅಲ್ಲ. ಹಾಂ ಹಾಂ. ಎಷ್ಟಾಗಿತ್ತು ಅವಾಗ? 80,000. 80. ಕೆಲಸ ಕೆಲಸದ? ಕೆಲಸದೆಲ್ಲ ಹೋಗ್ತೀನಿ. ಹ್ಞೂ. ಏನಕ್ಕೆ ತಿಂಡಿ ಕೊಡ್ತೀರಾ? ಅದಕ್ಕೆ ಉಳ್ಳಿನತ್ತು. ಹಾಂ. ಮತ್ತೆ ಫೀಡ್ಸ್. ಕ್ಯಾಟ್ಲ್ ಫೀಡ್. ಸ್ವಲ್ಪ ಕೆಟ್ಟವಲ್ಲ? ಹೌದು ಸರ್. ಕೆಲಸ ಮಾಡೋ ಕೆಲಸ. ಹಾಂ. ಗಾಡಿ ಎಲ್ಲ ಹೊಡಿತೀರಾ? ಹಾಂ, ಗಾಡಿ. ಹಾಂ ಹಾಂ. ಹುಲ್ಲೆಲ್ಲ ತಂದಿದ್ದೀರಾ? ಮಳೆ ಪರವಾಗಿಲ್ಲ ವಯಸ್ಸಲ್ಲ ಈ ಕಡೆ? ಮುಂಗಾರಿ ಇಲ್ಲ ಸರ್. ಹಿಂಗಾರಿ ಮುಂಗಾರಿಯಲ್ಲಿ ಅಸಲೇ ಮೊಗೆ ಮಳೆ ತಗೊಂಡು ಇಲ್ಲ. ಅವಾಗ ಎಲ್ಲ ಮೊಗೆ ಮಳೆ ಬಿದ್ದೇ ಸರಿ. ಅಲ್ಲ ಪರವಾಗಿಲ್ಲ, ರಾಗಿ ಅಷ್ಟು ಬೆಳೆದ್ರೆ ಪರವಾಗಿಲ್ಲ. ಆದ್ರೂ ಒಟ್ಟು ಹೋದು ಎಲ್ಲ ಬಿದ್ದು ಹೋಗ್ಬಿಟ್ಟು ಬೆಳೆದ್ ನಿಂತ್ಕೊಂಡು. ತಿರ್ಗ ಜಾತ್ರೆಗೆ ಹೋಗ್ತೀರಾ ಈಗ? ಯಾವ ಜಾತ್ರೆಗೆ ಹೋಗ್ತೀರಾ? ಸಿದ್ಧಗಂಗೆ. ಅಷ್ಟೊತ್ತಿಗೆ ಸ್ವಲ್ಪ ರೆಡಿ ಮಾಡ್ಕೊಂತೀರಾ? ಆ ಟೈಮಲ್ಲಿ ಏನು ಮುತುವರ್ಜಿಗೆ ಏನಾಗ್ತೀರಾ ಅವಾಗ? ತಿಂಡಿ ಗಿಂಡಿ ಏನಿಲ್ಲ ಸರ್. ಅವಾಗ ಇವಾಗ ಮಳೆಗಾಲ ಅಸಮಯ ಹೋಗ್ತೀವಿ, ಹಂಗಾಗಿ ಕೆಲಸ ಮಾಡಿರ್ತವೆ, ಹಂಗಾಗಿ ಕೈ ತಿಂಡಿ ಏನೋ ಕೊಟ್ಟಿರಲ್ಲ. ಬಟ್ ಇವಾಗ ಒಣಮೇವಿಂದ ಸ್ಟಾರ್ಟ್ ಆಗುತ್ತೆ. ಒಣಮೇವ್ ಹಾಕೋದು ದನ ಚೆನ್ನಾಗಿರ್ತವೆ, ತಿಂಡಿ ಭೂತ ಸ್ವಲ್ಪ ಅವೆಲ್ಲ ಕೊಡ್ತೀವಿ. ಹಂಗಾಗಿ ಸ್ಟಿಕ್ ಆಗ್ತದೆ. ಸಿದ್ಧಗಂಗಿನ 2 ತಿಂಗಳಿಗೆ ಅಷ್ಟೊತ್ತು ರೆಡಿ ಆಗ್ತಿರ್ತಾ? ಕಲರ್ ಬರ್ತವೆ. ಇನ್ನೂ 3 ತಿಂಗಳು ವೈಟ್ ಇದ್ದ. ಇದು ರಾಗಿ ಏಟ್ ಎಲ್ಲ ಆತ್ರೆ ಅಂತ ಹೇಳಿದ್ದೆ. ವೈಟ್ ಫುಲ್ ವೈಟ್ ಇದ್ದು. ಈಗ ಕಂದು ಬಣ್ಣ ತಿರುಗಿ.